ಮಲ್ಲೇಬಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೈಲು ಸುನಿಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ವಿ ಸೊ ಎಲ್ಲಿಗೆ ಅಂತ ಹೋದ್ಮೇಲೆನೇ ಗೊತ್ತಾಗುತ್ತೆ ನಿಮಗೆ ಖಂಡಿತವಾಗ್ಲೂ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಅಂತ ಅನ್ಕೋತೀನಿ ಬನ್ನಿ ಇವಾಗ ಹೋಗೋಣ ಮಮ್ಮಿ ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ ಹೊರಗಡೆ ಎಸ್ ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ ಮಮ್ಮಿ ಟ್ಯಾಟೂ ಹಾಕಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ ನನಗೆ ಬಿಗ್ ಶಾಕ್ ಅಂತ ಹೇಳಬಹುದು ನಿಜವಾಗ್ಲೂ ಟ್ಯಾಟೂ ಹಾಕಿಸ್ತಾರಾ ಅನ್ನೋದೇ ಡೌಟ್ ನನಗೆ ಯಾಕಂದ್ರೆ ಮಮ್ಮಿ ನಾನು ಫೋರ್ಸ್ ಮಾಡಿ ನಾನು 7th ಆರ್ 8th ಇರುವಾಗ ಇನ್ಶಿಲ್ ಹಾಕಿದ್ದೆ ಅಚ್ಚೆ ಹಾಕ್ತಾರಲ್ಲ ಅದರಲ್ಲಿ 2 ಇನ್ಶಿಲ್ ಹಾಕಿಸಿದ್ದೆ ಇಲ್ಲ 1 ಇನ್ಶಿಲ್ ಹಾಕಿಸಿದ್ದೆ ಎಸ್ ಅಂತ ಅದಕ್ಕೆ ಸಿಕ್ಕಾಪಟ್ಟೆ ಅತ್ತಿದ್ರು ನೋವು ಅಂತ ನೋಡಿ ಅಪ್ಪ ಸರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಬುಜಿ ಬೇಬಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಪ್ಪು ಸರ್ ಅಂದರೆ ಅಪ್ಪು ಸರ್ ಅಂತಿದ್ರು ಸರ್ ನಮ್ಮಲ್ಲಿ ಹೋಗಿದ ತಕ್ಷಣ ಇನ್ನ ಸರ್ ಬಂದಿರಲಿಲ್ಲ ಅವರೆಲ್ಲ ಹೋಗಿದ್ರು ಅವರ ಸ್ಟೂಡೆಂಟ್ ತೋರಿಸ್ತಾ ಇದ್ರು ನಮ್ಮ ಮಮ್ಮಿ ಬಂದು ಖುಷ್ ನೇಮ್ನ ಟ್ಯಾಟೋಕ್ಸ್ ಕೊಳ್ತಾ ಇದ್ದಾರೆ ಹಾಗಾಗಿ ಯಾವ ಥರ ಬೇಕು ಲೆಟರ್ ಯಾವ ರೀತಿ ಇರಬೇಕು ಯಾವ ಥರ ಸ್ಟೈಲಿಶ್ ಆಗಿರಬೇಕು ಇದನ್ನೆಲ್ಲ ಅವರು ತೋರಿಸ್ತಾ ಇದ್ರು ಮಮ್ಮಿ ಹೇಳಿದ್ರು ಖುಷ್ ಅನ್ನೋ ಲೆಟರ್ ಬರಬೇಕು ಫುಲ್ ಟ್ಯಾಟೋಲಿ ಮತ್ತು ಅದು ಕ್ರೋನ್ ಇರಬೇಕು ಕಿರೀಟ ಏನಿರುತ್ತೆ ಅದಿರಬೇಕು ಖುಷ್ ನೇಮ್ ಎಂಡಿಂಗಲ್ಲಿ ಹಾರ್ಟ್ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಎಲ್ಲ ಪಾಪ ಸೆಲೆಕ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ರು ಮಮ್ಮಿ ಎಲ್ಲಿಗೆ ಬೇಕು ಅಂತ ಕೇಳಿದ್ರು ಅವರು ಅವಾಗ ಮಮ್ಮಿ ಹೇಳ್ತಾ ಇದ್ರು ಎಲ್ಲ ಹಾಕ್ಸ್ಕೊಳ್ಳಿ ಈ ಕಡೆ ಕೈಗೆ ಹಾಕೊಳ್ಳ ಈ ಕಡೆ ಕೈಗೆ ಹಾಕ್ಸ್ಕೊಳ್ಳ ಅಂತ ಸೊ ಅರ್ಧ ಕೈ ಮೀನ್ಸ್ ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಸ್ತಾ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ರು ಬಿಕಾಸ್ ಬಲ್ದ ಕೈಗಾದರೆ ಜಾಸ್ತಿ ನೀರೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಅಡುಗೆ ಮಾಡ್ತಾ ಇರ್ತೀವಿ ಹಾಗಾಗಿ ಅದು ಶೇಡ್ ಆಗಿಬಿಡುತ್ತೆ ಸೊ ಲೆಫ್ಟ್ ಹ್ಯಾಂಡ್ ಆದರೆ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಶೇಡೆಲ್ಲ ಹೋಗ್ದೇನೆ ಅಂತ ಅವ್ರು ಹೇಳಿದ್ರು ಓಕೆ ಫ್ರೆಂಡ್ಸ್ ನೀವೆಲ್ಲರೂ ಕೇಳ್ತಿದ್ರಿ ಕ್ಯೂ ಸ್ಕಿನ್ ಪ್ರಾಡಕ್ಟ್ ಏನೋ ಯೂಸ್ ಮಾಡಿಬಿಡ್ತೀರಾ ಸೊ ಅದರಿಂದ ರಿಸಲ್ಟ್ 100% ಬರುತ್ತಾ ಇಲ್ವಾ ಅಂತ ನಮಗೆ ಕರೆಕ್ಟಾಗಿ ಹೇಳಿ ಅಂತ ಸೊ ಇವತ್ತು ನೋಡಿ ನಾನು ಕಂಪ್ಲೀಟ್ ಫೇಸ್ ವಾಶ್ ಮಾಡಿನೇ ಬಂದಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಕ್ಯೂ ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾನೆ ನನಗೆ ಸ್ಕಿನ್ನಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ನಿಮಗೆ ತೋರಿಸ್ಬೇಕಲ್ವಾ ಸೊ ಇವತ್ತು ಸ್ಕಿನ್ ಬಗ್ಗೆ ಮಾತಾಡ್ತಾ ಹಾಗೆ ಕ್ಯೂ ಸ್ಕಿನ್ ಬಗ್ಗೆನೂ ಮಾತಾಡೋಣ ಫಸ್ಟ್ ಆಫ್ ಆಲ್ ಇವಾಗ ತುಂಬ ಬಿಸಿಲಿರೋದ್ರಿಂದ ಪ್ರತಿಯೊಬ್ಬರಿಗೂ ಪಿಂಪಲ್ಸ್ ಆಗೋದಾಗಿರ್ಬೋದು ನಂತರ ಅಲ್ಲಿ ನೋಡಿ ಪಿಂಪಲ್ಸ್ಗಳಾಗೋದಾಗಿರ್ಬೋದು ಇಲ್ಲ ಸ್ಕಿನ್ನಲ್ಲಿ ವೇರಿಯೇಷನ್ಸ್ ಆಗ್ಬೋದು ರ್ಯಾಷಸ್ ಆಗ್ಬೋದು ಡಾರ್ಕ್ ಸರ್ಕಲ್ಸ್ ಇವೆಲ್ಲ ಬರೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಸಮ್ಮರ್ ಸಮ್ಮರ್ ಟೈಮ್ ಅಂತಂದರೆ ಬಾಡಿ ಡಿಹೈಡ್ರೇಟ್ ಆಗೇ ಆಗುತ್ತೆ ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಕೇರ್ ತೊಗೊಳ್ಳಿಲ್ಲ ಅಂದರೆ ನಾವು ನೀರು ಕುಡಿಯೋದಾಗಿರ್ಬೋದು ಜಾಸ್ತಿ ಜಾಸ್ತಿ ನೀರು ಕುಡಿಯೋದು ಮತ್ತು ವಾಟರ್ ಕಂಟೆಂಟ್ ಇರೋ ಫುಡ್ಡ ತೊಗೊಳ್ಳೋದು ಫ್ರೂಟ್ಸ್ನ ತೊಗೊಳ್ಳೋದು ಅದರ ಜೊತೆಗೆ ನಮ್ಮ ಸ್ಕಿನ್ನನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಹೆಲ್ಪ್ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಕ್ಯೂರ್ ಸ್ಕಿನ್ ಅವರ ಪ್ರಾಡಕ್ಟ್ನ ಹಬ್ಬಬ್ಬ ಅಂದರೆ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ತೋರಿಸ್ತಾನೆ ಇದ್ದೀನಿ ಕೂಡ ಹೌದು ಅಂದರೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ನ 1 ತಿಂಗಳು 2 ತಿಂಗಳು ಯೂಸ್ ಮಾಡಿಬಿಟ್ಬಿಟ್ರೆ ಮೊದಲಿನ ಥರನೇ ಸ್ಕಿನ್ ಆಗುತ್ತೆ ನಾವು ಕಂಟಿನ್ಯೂ ಆಗಿ ಅದೇ ಸನ್ಸ್ಕ್ರೀನ್ ಅದೇ ಲೋಷನ್ಸ್ ಅದೇ ಫೇಸ್ ವಾಶ್ ಎಲ್ಲನೂ ಯೂಸ್ ಮಾಡ್ತಾ ಬಂದಿದ್ದೆ ಆದರೆ 100% ರಿಸಲ್ಟ್ ಬರೋದು ಬಂದೇ ಬರುತ್ತೆ ಅಂತ ಹೇಳ್ಬೋದು ಬಿಕಾಸ್ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗ್ಬೋದು ಡಾರ್ಕ್ ಸರ್ಕಲ್ಸ್ ಆಗ್ಬೋದು ಇನ್ನು ಸಾಕಷ್ಟು ರ್ಯಾಷಸ್ ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ ಸೊ ಇದನ್ನು ನಾವು ದಿನೇ ದಿನೇ ಕಮ್ಮಿ ಮಾಡ್ಕೊಂಡು ಬರಬೇಕೇ ಹೊರತು ಒಂದೇ ಸಲ ಹಚ್ಚಿದ ತಕ್ಷಣ ಬೆಳ್ಳಗಾಗ್ಬಿಡ್ತೀವಿ ಇಲ್ಲ ಇರೋ ಪ್ರಾಬ್ಲಮ್ಸ್ ಎಲ್ಲ ಒಂದೇ ದಿನಕ್ಕೆ ವಾಸಿ ಆಗುತ್ತೆ ಈ ರೀತಿ ಯಾವುದೂ ಆಗೋದಿಲ್ಲ ಸೊ ನನಗೂ ಕೂಡ ಕ್ಯೂ ಸ್ಕಿನ್ ಅವರು ಒಂದು ಕಸ್ಟಮೈಸ್ಡ್ ಕಿಟ್ನ ನನಗೆ ರೆಫರ್ ಮಾಡಿದರು ಅದರಲ್ಲಿ ಸನ್ಸ್ಕ್ರೀನ್ ಆಗಿರ್ಬೋದು ಕ್ಯೂ ಸ್ಕಿನ್ ಅವರ ಹೈಡ್ರೇಷನ್ ಜೆಲ್ ಆಗಿರ್ಬೋದು ಪಿಂಪಲ್ಸ್ ಬಂದರೆ ಪಿಂಪಲ್ಸ್ ಕ್ರೀಮ್ಗಳಾಗಿರ್ಬೋದು ಫೇಸ್ ವಾಶ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಸೊ ಇದು ನಮಗೆ ಕಿಟ್ಟಾಗಿ ಸಿಕ್ತು ಅದಕ್ಕೂ ಮುಂಚೆ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೇಸ್ ಅನಾಲಿಸಿಸ್ ಆದ ನಂತರ ನಿಮಗೆ ಈ ಕಿಟ್ ನಿಮಗೆ ಸಿಗೋದು ಅದು ಕಸ್ಟಮೈಸ್ಡ್ ಕಿಟ್ ಮತ್ತು ನಾವೇನಾದರೂ ಹೊರಗಡೆ ಎಲ್ಲ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೋಬೇಕು ಅವ್ರ ಹತ್ರ ಮೆಡಿಸಿನ್ಸ್ ಚಾರ್ಜ್ ಹಾಗೆ ಡಾಕ್ಟರ್ಗೆ ತೋರಿಸೋ ಚಾರ್ಜ್ ಇದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಆದರೆ ಕ್ಯೂರ್ ಸ್ಕಿನ್ನಲ್ಲಿ ಈ ರೀತಿ ಇರೋದಿಲ್ಲ ಕ್ಯೂರ್ ಸ್ಕಿನ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಸ್ಕಿನ್ ಅನಾಲಿಸಿಸ್ನ ತೊಗೊಳುತ್ತೆ ಆಮೇಲೆ ನೀವು ಈಸಿಯಾಗಿ ಡಾಕ್ಟರ್ ಕನ್ಸಲ್ಟೇಷನ್ನ ಕೂಡ ಮಾಡ್ಬೋದು ಬರೀ ಡಾಕ್ಟರ್ ಕನ್ಸಲ್ಟೇಷನ್ ಬೆಳಿಗ್ಗೆ ಮಾತ್ರನಾ ಇಲ್ಲ ನಾವು ಯಾವಾಗ ಡಾಕ್ಟರ್ ಕನ್ಸಲ್ಟೇಷನ್ ತೊಗೋಬೇಕು ಅವಾಗೆಲ್ಲ ಡಾಕ್ಟರ್ ಸಿಗ್ತಾರಾ ಅಂತ ನೀವು ಕೇಳ್ಬೋದು ಹೌದು ನೀವು ಯಾವಾಗ ಬೇಕಾದರೂ ಡಾಕ್ಟರ್ನ ಕನ್ಸಲ್ಟೇಷನ್ಗೆ ತೊಗೋಬೋದು ಬಿಕಾಸ್ ನಿಮ್ಮ ಸ್ಕಿನ್ನಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ವೇರಿಯೇಷನ್ಸ್ ಆಗ್ಬೋದು ನಿಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳೋದೇನೆ ಡಾಕ್ಟರ್ಸ್ ಅಲ್ವಾ ಸೊ ಹಾಗಾಗಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಡಾಕ್ಟರ್ ಕನ್ಸಲ್ಟೇಷನ್ನ ತೊಗೋಬೋದು ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಾಗಿದೆ ಅನ್ನೋದಕ್ಕೆ ಅವರು ರೆಫರ್ ಕೂಡ ಮಾಡ್ತಾರೆ ಒಂದಷ್ಟು ನಿಮಗೆ ಇದೆಲ್ಲ ಆದಮೇಲೆ ನಿಮಗೆ ಒಂದು ಕಸ್ಟಮೈಸ್ಡ್ ಕಿಟ್ ಬರುತ್ತೆ ಸೊ ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಅಂದರೆ ಕಸ್ಟಮೈಸ್ಡ್ ಕಿಟ್ ಏನಿದೆ ಇದು
1499 ರೂಪಾಯಿಗೆ ಕಸ್ಟಮೈಸ್ ಕಿಟ್ ಸಿಗುತ್ತೆ ನಿಮಗೆ ಇನ್ನು ಡಾಕ್ಟರ್ ಫೀಸ್ ಎಲ್ಲ ಇಲ್ವೇ ಇಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಸಿಗುತ್ತೆ ಹಾಗೆ ಡಾಕ್ಟರ್ಸ್ ಬಂದು ನಮಗೆ ಡಯಟ್ ಪ್ಲಾನ್ ನ ಕೂಡ ಹೇಳ್ತಾರೆ 15 ದಿನಕ್ಕೆ ಒಂದ ಸಲ 20 ದಿನಕ್ಕೆ ಒಂದ ಟೈಮ್ ಡಾಕ್ಟರ್ ಕನ್ಸಲ್ಟೇಷನ್ ನ ತಗೋತಾರೆ ಅದರಲ್ಲಿ ನಮ್ಮ ಡಯಟ್ ಪ್ಲಾನ್ ಅಂದ್ರೆ ನಿಮ್ಮ ಹೆಲ್ತ್ ಯಾವ ರೀತಿ ಇದೆ ನಿಮ್ಮ ಸ್ಕಿನ್ ಯಾವ ರೀತಿ ಇದೆ ಈಗ ಸೋ ಸ್ಕಿನ್ ಅಲ್ಲಿ ಏನಾದರೂ ಚೇಂಜಸ್ ಆಗಿದ್ಯಾ ಇಲ್ಲ ವೇರಿಯೇಷನ್ಸ್ ಆಗಿದ್ಯಾ ಇದನ್ನೆಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಅಲ್ಲಿ ನಾವು ಫ್ರೀ ಆಗಿ ಹೇಳಬಹುದು ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಅವರಿಗೆ ತಿಳಿಸಬಹುದು ಏನೇನ್ ಚೇಂಜಸ್ ಆಗಿದೆ ಇಲ್ಲ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ಯಾ ಅದಕ್ಕೆ ಸೊಲ್ಯೂಷನ್ ಕೂಡ ಅವರು ಕೊಡ್ತಾರೆ ಹಾಗೆ ನೀವು ಇಲ್ಲಿ ಬಿಫೋರ್ ಅಂಡ್ ಆಫ್ಟರ್ ನನ್ನ ಸ್ಕಿನ್ ಅನ್ನು ಕೂಡ ನೀವು ನೋಡಬಹುದು ಯಾವ ರೀತಿ ಆಗಿದೆ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಕೂಡ ಸೋ ನಾನಷ್ಟು ಸಾಕಷ್ಟು ಬದಲಾವಣೆನ ನನ್ನ ಸ್ಕಿನ್ ಅಲ್ಲಿ ನೋಡಿದೀನಿ ನಿಮ್ಮಗಳಿಗೂ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅವರು ಏನು ಮಾಡಬೇಕು ಅಂತ ಅನ್ಕೋತಿರ್ತಿರಲ್ಲ ಅವರಿಗೆ ಬೆಸ್ಟ್ ಅಂದ್ರೆ ಕ್ಯೂರ್ ಸ್ಕಿನ್ ಅಂತ ಹೇಳಬಹುದು ಅಲ್ಲಿ ಅವರು ಹೇಳಿದ್ದನ್ನ ಏನು ಇವರು ಕ್ಯೂರ್ ಸ್ಕಿನ್ ಅವರು ಕೊಡೋದಿಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಆಗಿ डॉक्टर फेस अनालिसिस आदमे कस्टमाइज किट ना रेडी निम्हे तलपोद इंद्रे रीतिया साइड इफेक्ट अंतू आगोद बट वो दिन एर दिन वासे आगोद कंप्लीट यूज बंद्री अंतर निम्हे वाले रिसल्ट बरते इनके बड़स्कु नम स्किन प्रॉब्लम्स अंतर ना डिस्क्रिप्शन क्यूर स्किन लिंक होगी डाउनलोड मे अद ओपन आगे अंतर ना कमेंट सेक्शन कूड़ा ನಾನು ಲಿಂಕ್ ಅನ್ನು ಹಾಕಿರ್ತೀನಿ ಪಿನ್ ಮಾಡಿರ್ತೀನಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಬಹುದು ಹಾಗೆ ನೀವು ಏನಾದರೂ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ನ ತರಿಸ್ಕೊತೀನಿ ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ಅಂತಂದ್ರೆ ಮೊದಲು 100 ಮೆಂಬರ್ಸ್ ಗೆ 300 ರೂಪಾಯಿ ಅಷ್ಟು ನಿಮಗೆ ಡಿಸ್ಕೌಂಟ್ ಆಗುತ್ತೆ ನೀವು ಏನಾದರೂ ತರಿಸ್ಕೋಬೇಕು ಅಂತಂದ್ರೆ ನೀವು ತರಿಸ್ಕೋಬಹುದು सो ना कूड़ा लेफ्ट हैंड फाइनलाइज मी इे कई बे इे लेंतु इले इंच मेले डिपेंड प्राइस बंद इंच मेले डिपेंड आगते नानू कंप्लीटी निम्हे हेल्ती नेक्स्ट अपकमिंग व्लॉग्सली सो नानु क्विक स्टुडियो तोरसदे नोड़ी एष्टु ब्यूटिफुल फिशस तुम चेन सर बर लेट आयतल ना डिसन यूद बेुअ सेलेक्टिटी ज्यूस कुड़ियों अंतु बंदी सो ना ज्यूसा कुकोली सर कूड़ा आलमोस्टेल रेडी अरे मम्मी के यहाँ स्टैलिश आगे खुशी बरबू अद्नेकोतावग फाइनली मम्मी कूतकोर निजवागू ना मम्मी यू अरे खुशी हुट्द फस्ट मंत के हूँ टाटाक्सको खुश नेमन बट आवर अंत आगे आफ्टर 3 इयर्स आदमे मत टाटाक्सकोतीन बंद नानू इवतु हाकोल होती मम्मी अंत रैगिंग बट नोड़ीव स्टिकर पेस्ट अल्वा सो अदर मेले टाटून हे हाँतर डिटो इला नोड़ी अपू सरदू फोटो चाइल्डहुड फोटोन यारो कई मेले हाक नन के सिखापटे खुशी आंतर चेनास्तु अद्वन फोटो कूड़ा नोड़ी सो इवग फाइनली मम्मी टाटो हाकता खुशी निम्न स्टार्टिंगल चूरे चूर नोवे आमेले स्वलू रियाक्ट मम्मी अंत कण मुझको कूतकू सांग कौतु अरे मम्मी गल नमे सिखापटे फेवरेट यार अरे खुश बेबी याकंद्रे मने इल्दिरो अंद्रे मक्कळिल्दिरो मने इल्ल इरबारदु अंतारल्वा बिकॉज मनेल्लि मक्कळिद्रेने चंद अदु एनो ओंतर फील एष्टे कष्ट इरलि मक्कळु एल्ल नोवन्नु मरेसिबिडतारे हागे नम्म बुज्जि बेबीनु अष्टे प्रतियोब्बरिगू नम्म बुज्जि बेबी अंद्रे फेवरेट याकंतंद्रे अवन नगुमुख नोड्ता एल्ल नोवन्नु मरेतिबिडतीवि सक्कत्तरले माड्तने क्यूट क्यूटागि आटाड्तने मातड्तने ಅಂದ್ರೆ ಇದು ಇನ್ನೊಂದು 3-4 ವರ್ಷ ಬಿಟ್ರೆ ಈ ಕ್ಯೂಟ್ನೆಸ್ ಅವನ ಮುದ್ದುದ್ ಮಾತು ಮಾತಾಡೋಕ್ ಬರದೇ ಇದ್ರು ಮಾತಾಡೋದು ಇದನ್ನೆಲ್ಲ ಸಿಕ್ಕಾಪಟೆ ಮಿಸ್ ಮಾಡ್ಕೊತೀವಿ ದೊಡ್ಡವರು ಆಗಿಬಿಡ್ತಾರೆ ಮಕ್ಕಳು ಸೋ ಬಟ್ ಇವಾಗ ಅದು ಒಂದರ ಹೇಳೋಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೆಮೊರೀಸ್ ಸೋ ಮಮ್ಮಿಗೆ ಏನಾಸೆ ನನ್ನ ಮೊಮ್ಮಗನ ನೇಮನ ನಾನು ಟಾಟಾಕ್ಸ್ಕೋಬೇಕು ಅನ್ನೋ ಆಸೆ ಸೋ ಹಾಗಾಗಿ ಇವಾಗ ಹಾಕಿಸ್ಕೊಳ್ತಾ ಇದ್ದಾರೆ ಅವರು ನೋವಾದರೂ ಹೇಳ್ತಿಲ್ಲ ತುಂಬ ಚೆನ್ನಾಗಿ ಅವರು ಟ್ಯಾಟೂ ಆಗ್ತಾ ಇದ್ದಾರೆ ಸೀರಿಯಸ್ಲಿ ಅವರು ಅಂದ್ರೆ ಮಾತಾಡ್ಕೊಂಡು ಮತ್ತೆ ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂತಂದ್ರೆ ತುಂಬಾ ಹೈಜೀನ್ ಮೇಂಟೇನ್ ಮಾಡ್ತಾರೆ ಇಲ್ಲಿ ಅವರು ಯೂಸ್ ಮಾಡೋ ನೀಡಲ್ಸ್ ಗಳನ್ನ ಆಗಿರಬಹುದು ಅವರು ಟ್ಯಾಟೂ ಹಾಕೋ ರೀತಿಗಳಾಗಿರಬಹುದು ಎಲ್ಲ ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ ನಮ್ಮ ಮುಂದೇನೆ ಕೂಡ ಹೊಸ ನೀಡಲ್ಸ್ ಗಳನ್ನ ಓಪನ್ ಮಾಡಿ ಅಲ್ಲಿಗೆ ಹಾಕಿ ಇವರು ಅವರ ವರ್ಕ್ ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು ಬಿಕಾಸ್ ನಾವು नाने फॉर एग्जांपल बेरे कड़े नोड़ो रीतल नीडल्स ना ऑलरेडी चेंज मी अरे तुम कड़े चेंज मे सो अद्रे अलर्जी आगो प्रॉब्लम आगेबू बेरे बेरे डिसीज़ हाकद्रे नमू अदे बर चांसेस बट इवर तुम हईजीन मम्मी
ನೋಡ್ತಾ ಇರಬಹುದು. ಇವಾಗ ಆಲ್ಮೋಸ್ಟ್ ಟ್ಯಾಟೂ ಆಗಿದೆ, ಕಲರಿಂಗ್ ಮಾಡಬೇಕು ಇದಕ್ಕೆ, ಕ್ರೋನ್ ಗೆ ಮತ್ತೆ ಹಾರ್ಟ್ ಗೆ. ಕ್ರೋನ್ ಗೆ ಏನು ಕಲರಿಂಗ್ ಇಲ್ಲ, ಅದೇನೋ ವೈಟ್ ಕಲರ್ ಅಲ್ಲೂ ಕೂಡ ಆಗ್ತಾ ಇದ್ರು, ಹಾರ್ಟ್ ಗೆ ಕಲರಿಂಗ್ ಮಾಡ್ತಾರೆ. ಸೊ ಅರೌಂಡ್ 2000 ಒಳಗಡೆನೆ ಆಯ್ತು ಮಮ್ಮಿದು. ಸೊ ಮಮ್ಮಿ ಅಂತೂ ಹ್ಯಾಪಿ ಅಂತಲೇ ಹೇಳ್ಬೋದು. ಫುಲ್ ಖುಷಿ ಖುಷಿಯಾಗಿ ಬುಜ್ಜಿ ಜೊತೆ ಆಟ ಆಡ್ಕೊಂಡೇ ಮಮ್ಮಿ ಟ್ಯಾಟೂಸ್ ಕೊಡ್ತಿದ್ದಾರೆ. ನಾನಂತೂ ಮಮ್ಮಿ ಚಿಕ್ಕ ಚಿಕ್ಕ ವಿಷಯಕ್ಕೂ, ಅಂದರೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವಿಷಯಕ್ಕೂ ಎದುರುಕೊಳ್ಳೋದು, ಭಯ ಪಟ್ಕೊಳ್ಳೋದು, ಹಿಂಗೆ ಮಾಡ್ತಾರೆ, ಈ ಟ್ಯಾಟೂ ಹೆಂಗಪ್ಪ ಹಾಕ್ಸ್ಕೋತಾರೆ ಅಂತಿದ್ದೆ. ಸೀರಿಯಸ್ಲಿ ತುಂಬಾ ಖುಷಿ ಖುಷಿಯಾಗಿ ನಮ್ಮ ಮಮ್ಮಿ ಹಾಕ್ಸ್ಕೊಂಡ್ರು. ನಮ್ಮ ಮಮ್ಮಿ ಹೇಳ್ತಾಯಿದ್ರು ಎಂತೆಂಥ ಆಪ್ರೇಷನ್ಗಳನ್ನೇ ಮಾಡಿಸ್ಕೊಂಡಿದ್ದೀನಿ ದೇಹಕ್ಕೆ ಅಂಥದ್ರಲ್ಲಿ ನನ್ನ ಮೊಮ್ಮಗನ ಹೆಸರನ್ನ ಹಾಕ್ಸ್ಕೊಳ್ಳೋದ್ರಲ್ಲಿ ಏನಕ್ಕೆ ಬೇಜಾರು ಮಾಡ್ಕೋಬೇಕು, ನಾನು ತುಂಬ ಪ್ರೀತಿಯಿಂದನೇ ಹಾಕ್ಸ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಹಾಗೆ ಹಾಕಿಸ್ಕೊಳ್ತೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡೇನೆ ಅವರು ಟ್ಯಾಟೂನ ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ. ನೋಡ್ತಾ ಇರ್ಬೋದು ನಮ್ಮ ಮಮ್ಮಿ ಸ್ವಲ್ಪನೂ ಫೀಲೇ ಪಡ್ತಲ್ಲ, ಟ್ಯಾಟೂ ಅಂದರೆ ಭಯ ಪಡೋರು ಇರ್ತೀರ. ನಾನು ನನ್ನ ಬೆನ್ನಲ್ಲಿ ಬಟರ್ಫ್ಲೈ ಟ್ಯಾಟೂ ಹಾಕ್ಸಿರೋದು ಬಂದು ನಾನು 9th ಸ್ಟ್ಯಾಂಡರ್ಡ್ ಇದ್ದಾಗ. ಸೊ ತುಂಬ ವರ್ಷ ಆಯಿತು, ಆವಾಗಲೇ ಅಳ್ತಾ ಇದ್ದೆ ನಾನು ಟ್ಯಾಟೂ ಹಾಕ್ಸ್ಕೊಳ್ಳೋಕ್ಕೆ. ಸುನಿ ಜೊತೆ ಹಾಕ್ಸ್ಕೊಂಡಿರೋ ಫಸ್ಟ್ ಟ್ಯಾಟೂ ಅದು. ಸೊ ನೋಡಿ ಫೈನಲ್ ತೋರಿಸ್ತಾ ಇದ್ದಾರೆ ಅವರು ಎಷ್ಟು ಚಂದ ಕಾಣಿಸ್ತಾ ಇದೆ ನನ್ನ ಮಗನ ಹೆಸರು ಅಂತ ಅಂದ್ಬಿಟ್ಟು. ಅವ್ರು ಕೂಡ ಕೇಳ್ತಾ ಇದ್ರು, ಮೇಡಮ್ ನೋವಾಯ್ತಾ, ಮೇಡಮ್ ನೋವಾಯ್ತಾ, ಹೇಳಿ ಹೆಂಗೆ ಅನ್ನಿಸ್ತು, ಚೆನ್ನಾಗಿ ಹಾಕಿದ್ವಾ ಅಂತೆಲ್ಲ. ಇವಾಗ ನೋಡ್ತಾ ಇರ್ಬೋದು ಇದು ವೈಟ್ ಕಲರ್ ಏನು ಬಾರ್ಡರ್ ಹಾಕ್ತಾ ಇದ್ದಾರಲ್ಲ, ಅದು ಫಿನಿಷಿಂಗ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ತುಂಬ ಸೂಪರ್ ಡೂಪರ್ ಆಗಿನೇ ಹಾಕ್ತಾ ಇದ್ರು ಅವರು. ಏನೋ ಒಂಥರ ಖುಷಿ, ನಾನು ಫಸ್ಟ್ ಟೈಮ್ ಈ ಥರ ಹಾಕ್ಸ್ಕೊಳ್ತಾ ಇರೋದು ನೋಡ್ತಾ ಇರೋದು, ಯಾಕಂದರೆ ನಾನು ಬೆನ್ನಲ್ಲಿ ಹಾಕ್ಸ್ಕೊಂಡಿದ್ದೆ ಟ್ಯಾಟೂ, ಅದನ್ನು ಬಿಟ್ಟು ಇನ್ಯಾವ ಟ್ಯಾಟೂಗಳನ್ನ ಹಾಕ್ಸ್ಕೊಂಡಿರಲಿಲ್ಲ. ಸೊ ಹಂಗಾಗಿ ನನಗೆ ಗೊತ್ತಿರಲಿಲ್ಲ. ಇದಂತೂ ಫಿನಿಷಿಂಗ್ ಆಗಿರ್ಬೋದು, ಅದು ಸ್ಟೈಲಿಶ್ ಲೆಟರ್ ಆಗಿರ್ಬೋದು, ಹಾಗೆ ಇವರು ತುಂಬ ವರ್ಷದಿಂದ ಟ್ಯಾಟೂ ಹಾಕಿ ಅವರಿಗೆ ಅಭ್ಯಾಸ ಇರೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟ್ಯಾಟೂ ಹಾಕಿದ್ದಾರೆ. ಇವಾಗ ಟ್ಯಾಟೂ ಎಲ್ಲ ಆದಮೇಲೆ ನಾನು ತೋರಿಸ್ಬೇಕಿತ್ತು, ನನ್ನ ಫೋನಲ್ಲಿ ತೋರ್ಸೋಕ್ಕಾಗಲಿಲ್ಲ. ಮಮ್ಮಿ ಫೋನಲ್ಲೇ ನೋಡ್ಕೊಳ್ಳಿ ನೀವು. ಫೈನಲಿ ಇದನ್ನು ಪ್ಯಾಕ್ ಮಾಡಿಬಿಡ್ತಾರೆ, ಹಿಂಗೆ ಪ್ಯಾಕ್ ಮಾಡಿಬಿಟ್ಟು 2 ಅವರ್ಸ್ ನೀವು ಓಪನ್ ಮಾಡಬೇಡಿ. ಆ ನಂತರ ಓಪನ್ ಆದಮೇಲೆ ಐಸ್ ಕ್ಯೂಬ್ ಹಾಕಿ ಎಲ್ಲ ಏನೇನು ಮೇಂಟೆನೆನ್ಸ್ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ತಾ ಇದ್ರು ಅವರು. ಸೊ ಅದನ್ನೆಲ್ಲ ಏನು ನಾನು ರೆಕಾರ್ಡ್ ಮಾಡಲಿಲ್ಲ. ಅಲ್ಲಿ ಬುಜ್ಜಿ ಬೇಬಿ ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಅವ್ರ ಜೊತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಬಂದ್ವಿ, ಒಂದು 3 o'clock ಆಯಿತು. ಅಲ್ಲೇ ಪಕ್ಕದಲ್ಲೇ ಮಂಗಳೂರು ಸ್ಟೈಲ್ ಹೋಟೆಲ್ ಇದೆ, ಮಂಗಳೂರು ರೆಸಿಪಿ. ನಾನು ನೀರು ದೋಸೆ ಮತ್ತು ಗೀ ರೋಸ್ಟ್ ತೊಗೊಂಡ್ವಿ, ಚಿಕನ್ ಗೀ ರೋಸ್ಟ್ನ ತೊಗೊಂಡೆ. ಮಮ್ಮಿ ಖುಷ್ಕ ಮತ್ತು ಬಾಂಗ್ಡಾ ಫ್ರೈನ ತೊಗೊಂಡಿದ್ದಾರೆ. ಬಾಂಗ್ಡಾ ಫ್ರೈ ಇನ್ನೂ ಬರಲಿಲ್ಲ, ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ಖಾರ ಅಂತೀರ, ನಾವು ತಿನ್ನೋದೇ ಖಾರ ಅಂದರೆ ಇದಂತೂ ಸಖತ್ ಖಾರ, ಬಟ್ ತಿಂತಾ ತಿಂತಾ ಸೂಪರ್ ಡೂಪರ್ ಆಗಿತ್ತು. ಓಕೆ ಫ್ರೆಂಡ್ಸ್, ಫೈನಲಿ ಬಂದಾಯಿತು, ಟ್ಯಾಟೂ ಎಲ್ಲ ಹಾಕ್ಸಿದ್ದು ಆಯಿತು. ಅದು ಒಂಥರ ಎಂತ ಅದು ಕವರ್ ಆಗ್ತಾರಲ್ಲ ಆ ಥರ ಹಾಕಿ 2 hours ಆದಮೇಲೆ ಐಸ್ ಕ್ಯೂಬಿಂದ ಮಸಾಜ್ ಮಾಡಿ ಅಂದಿದ್ರು. ಸೊ 2 hours ಆದಮೇಲೆಲ್ಲ ಐಸ್ ಕ್ಯೂಬಿಂದ ಮಸಾಜ್ ಮಾಡಿದ್ದೀವಿ ನೋಡಿ. ಫೈನಲಿ ನಮ್ಮ ಮಮ್ಮಿ ಹಾಕ್ಸ್ಕೋತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಕನಸಲ್ಲೂ ಮನಸಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಫೈನಲಿ ಮೊಮ್ಮಗನ ಹೆಸರು ಅಚ್ಚೆಯಾಗಿ ಬಂದಿದೆ ಇಲ್ಲಿ. ಸೊ ಏನೋ ಗೊತ್ತಿಲ್ಲ, ನಮ್ಮ ಮಮ್ಮಿಗೆ ಏನಕ್ಕೆ ಹಾಕ್ಸ್ಕೋಬೇಕು ಅನ್ನಿಸ್ತು ಮಮ್ಮಿ ನಿಮಗೆ? ನಾನು ಅವ್ನು ಹುಟ್ಟಿದ ಒಂದು ತಿಂಗಳಿಗೆ ಹೋಗಿದ್ದಲ್ವಾ, ಹಾಂ, ಟ್ಯಾಟೋಕ್ಸ್ ಆದಮೇಲೆ ಏನೋ ಗೊತ್ತಲ್ಲ, ಲವ್ ಆಗಿದೆ, ಲವ್ ಆಗಿದೆ ಅಂತ. ಎಸ್, ಬಿಜಿ ಬೆಂಬಲೆ ಒಂಥರ ಹಾಕ್ಸ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ನಾನು ಇಡೀವರೆಗೂ ಯಾವುದೂ ಅಚ್ಚೆ ಹಾಕ್ಸ್ಕೊಳ್ಳಿ, ಇಲ್ಲಿ ಮಾತ್ರ ಶೈಲೂನೇ ಎಸ್ ಅಂತ ಹಾಕ್ಸಿದ್ದು ಅವಾಗ್ಲೇ. ಅದು ಬಿಟ್ಟರೆ ಇವಾಗ ನಾನು ಹಾಕ್ಸ್ಕೊಳ್ಬೇಕು, ಚೆನ್ನಾಗಿದೆ. ಫೈನಲಿ ಡನ್. ಇದು ನೋವು ಬರುತ್ತೆ ಸ್ವಲ್ಪ, ನೋವು ಬಂದರೆ ಜ್ವರನೂ ಬರುತ್ತೆ ಅನ್ಕೋತೀನಿ ಮಮ್ಮಿಗೆ. ಬರಲಿ ಬಿಡ್ಬಿಟ್ಟ ಬಿಜಿ, ಅದು ಏನು ಗೊತ್ತಾ, ನಾವು ಇಷ್ಟಪಟ್ಟವ್ರ ಹೆಸರು ಹಾಕ್ಸ್ತಿದ್ರೆ ನೋವಾಗ್ತಿದ್ರೆ ನಮಗೆ ನೋವು ಅಂತ ಅನ್ಸಲ್ಲ, ಖುಷಿ ಆಗ್ತಿರುತ್ತೆ ಕೈ ಮೇಲಿರೋದ್ರಿಂದ. ಎಸ್. ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಹಾಗೆ ಟ್ಯಾಟೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಬೈ ಬಾಯ್.